ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಸಂತ ಜೋಸೆಫ್ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಶಿರಾ ನಗರದಲ್ಲಿರುವ ಸೆಂಟ್ ಜೋಸೆಫ್ ರೋಮನ್ ಕ್ಯಾಥೋಲಿಕ್ ಚರ್ಚ್ ಪ್ರಾರಂಭವಾಗಿ 40 ವರ್ಷಗಳಾಗಿವೆ. ಅದಕ್ಕೂ ಮುಂಚೆ ಕ್ರೈಸ್ತ ಬಾಂಧವರು ಈಗಿರುವ ಪ್ರವಾಸಿ ಮಂದಿರದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿದ್ದರು. ಹಬ್ಬದ ಪ್ರಯುಕ್ತ ವಿದ್ಯುತ್ ಅಲಂಕಾರ ಈ ಚರ್ಚ್ ಇದರಿಂದ ಕಂಗೊಳಿಸುತ್ತಿತ್ತು. ಬಲಿಪೂಜೆ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನಿಂದ ಆಗಮಿಸಿದ ಗುರುಗಳಾದ ಐಸಾಕ್ ರವರು ನೆರವೇರಿಸಿಕೊಟ್ಟರೆ, ಹಬ್ಬದ ಸಂಪೂರ್ಣ ಜವಾಬ್ದಾರಿಯನ್ನು ಸಿರಾದ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಧರ್ಮಗುರುಗಳಾದ ಜಾನ್ ಮೇರಿ ನಿಕೋಲಾಸ್ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಯೇಸುವಿನ ಜನ್ಮ ವೃತ್ತಾಂತವನ್ನು ಪುಟ್ಟ ಗೊಂಬೆಗಳ ಪ್ರದರ್ಶನ ರೂಪದಲ್ಲಿ ಗೋದಲಿಯಲ್ಲಿ ತೋರಿಸುವ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಬಲಿಪೂಜೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ರೀಡೆಯಲ್ಲಿ ಕ್ರೈಸ್ತ ಬಾಂಧವರು ಭಾಗವಹಿಸಿದ್ದು ಈ ವರ್ಷದ ವಿಶೇಷವಾಗಿತ್ತು. ಜಗತ್ತಿಗೆ ದಯಾ ಅನುಕಂಪಗಳ ಪಾಠವನ್ನು ಆಚರಣೆಯಿಂದ ತೋರಿಸಿ ದೇವರ ಪುತ್ರನೆನಿಸಿದ ಕ್ರೈಸ್ತನು ಜನ್ಮ ತಾಳಿದ ಕ್ರಿಸ್ಮಸ್ ಹಬ್ಬವನ್ನು ಜಗತ್ತಿನ ತುಂಬ ಆಚರಿಸುತ್ತಾರೆ. ಕ್ರಿಸ್ಮಸ್ ಹಬ್ಬವು ಡಿಸೆಂಬರ್ 25 ಒಂದು ವಾರದವರೆಗೆ ಆಚರಿಸಲಾಗುತ್ತದೆ. ಕ್ರೈಸ್ತನು ತನ್ನ ಜನರನ್ನು ಪಾಪ ಮುಕ್ತಗೊಳಿಸಲು ಸ್ವರ್ಗದಿಂದ ಭೂಮಿಗೆ ಅವತರಿಸಿದನೆಂದು ಕ್ರೈಸ್ತ ಬಂಧುಗಳು ನಂಬುತ್ತಾರೆ. ಕ್ರಿಸ್ಮಸ್ ಎಂದರೆ ಕ್ರೈಸ್ತ್ ಪ್ಲಸ್ ಮಾಸ್, ಜನ ಸಮೂಹದೊಡನೆ ಕ್ರೈಸ್ತ್ ಎಂದರ್ಥ. ಪ್ರತಿಯೊಬ್ಬ ಮನುಷ್ಯ ಸೋಲಿನಲ್ಲಿ ಗೆಲುವನ್ನು ಕಾಣಲು ಪ್ರಯತ್ನಿಸಿದರೆ, ದೀನತೆಯಲ್ಲಿ ಶ್ರೇಷ್ಠತೆಯನ್ನು ಕಂಡರೆ, ಅಸಮಾನ ಸಮಸ್ಯೆಗಳು ಕೂಡ ನಮ್ಮ ಸಾಮಾನ್ಯ ಸಮಸ್ಯೆಗಳಾಗಬಹುದಲ್ಲವೇ? ಕ್ರಿಸ್ಮಸ್ ಹಬ್ಬದ ಈ ಸಂದೇಶ ನಮ್ಮ ಬಾಳಿನ ಪರಿವರ್ತನಾ ಸಂದೇಶಗಳಾಗಿರಲಿ. ಈ ಸಂದರ್ಭದಲ್ಲಿ ಥಾಮಸ್, ಆರ್ಥರ್, ಯೇಸುದಾಸ್, ಮ್ಯಾಥ್ಯೂ, ಪ್ರೆಸಿಡೆನ್ಸಿ ಜಾರ್ಜ್, ಆಂಥೋಣಿ ಲೋಯಿಸ್ ಹಾಗೂ ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು.
ಈ ಪರಿಪೂರ್ಣತೆ ಸುಯೋಗ್ಯರಾಗುವಂತೆ ದೇವರಿಂದ ಅಪರಸ್ಮರಿಂದ ಸರ್, ಮೊದಲಿಗೆ ನಮ್ಮ ಶ್ರೀ ಟಿವಿಯಿಂದ ಸಮಸ್ತ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಸರ್, ತಮ್ಮ ಪರಿಚಯ. ನನ್ನ ಹೆಸರು ಜಾನ್ ಮರಿ ಅಂತ, ಫಾದರ್ ಜಾನ್ ಮರಿ. ಈಗ ಹೊಸದಾಗಿ ಸಂತ ಜೋಸೆಫರ ದೇವಾಲಯಕ್ಕೆ ವಿಚಾರಣೆ ಗುರುಗಳಾಗಿ ವರ್ಗಾವಣೆಗೊಂಡು ಇಲ್ಲಿ ನಾನು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೇನೆ. ಈಗ ಎಲ್ಲ ಧರ್ಮದ ಪೀಳಿಗೆ ಮತ್ತೆ ತುಂಬ ಒಳ್ಳೆಯದಾಗಬೇಕಂದ್ರೆ ಪರಿಸರ ಉಳಿಸ್ಬೇಕು. ಪರಿಸರ ಉಳಿದ್ರೆ ಮಾತ್ರ ಸಾಧ್ಯ. ಅದರ ನಿಟ್ಟಿನಲ್ಲಿ ಏನು ನೀವು ಇದು ಮಾಡ್ತಾ ಇದ್ದೀರ? ಈ ಕ್ರಿಸ್ಮಸ್ ದಿನ ಏನೊಂದು ಸಂದೇಶ ಕೊಡ್ತೀರಿ? ನಾನು ಇಲ್ಲಿಗೆ ವಿಚಾರಣೆ ವಹಿಸ್ಕೊಂಡ ದಿನದಿಂದ ಇಲ್ಲಿ ತನಕ ನಾನು ಮೊದಲನೇ ಆದ್ಯತೆ ನಾನು ಮೊತ್ತ ಮೊದಲನೇದಾಗಿ ನಾನು ಬೆಳ್ಕೊಂಡು ಬಂದಿರೋದೇ ಪ್ರಕೃತಿ ಮಧ್ಯದಲ್ಲಿ. ಪ್ರಕೃತಿನ ಅಷ್ಟೊಂದು ಇಷ್ಟಪಡುವಂಥ ವ್ಯಕ್ತಿ ನಾನು. ನಾನು ಇಲ್ಲಿಗೆ ಬಂದ ಜವಾಬ್ದಾರಿ ತಗೊಂಡ ದಿನದಿಂದ ನಾನು ಮೊದಲನೇ ಸಲ ನಾನು ಅನ್ಕೊಂಡಿದ್ದ ಈ ಒಂದು ಕ್ಯಾಂಪಸನ್ನೇ ಅಥವಾ ಈ ಒಂದು ಸ್ಥಳವನ್ನು ಒಂದು ಪ್ರಕೃತಿಯಿಂದ ತುಂಬಿಸ್ಬೇಕು ಅಂತ ಒಂದು ಆಸೆ ಮತ್ತು ಯೋಜನೆಯನ್ನ ಹಮ್ಮಿಕೊಂಡಿದ್ದೇನೆ. ಇದೊಂದು ಸ್ಥಳ ಹೇಗಿರಬೇಕು ಅಂತ ಹೇಳಿದ್ರೆ, ಈ ಪ್ರಕೃತಿಯ ಮೂಲಕ ಇಲ್ಲಿಗೆ ಬರೋರು ದೇವರನ್ನು ನೋಡೋಂತಾಗಬೇಕು, ದೇವರನ್ನು ಕಾಣೋಂತಾಗಬೇಕು. ಇಲ್ಲಿ ಇಲ್ಲಿ ಪ್ರಾರ್ಥಿಸಲಿಕ್ಕೆ ಕೂಡ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಇಲ್ಲಿ ನಾನು ಮರಗಿಡಗಳನ್ನೆಲ್ಲ ಬೆಳೆಸಿ ಇಲ್ಲಿ ಈ ಒಂದು ವಾತಾವರಣ ದೇವರನ್ನು ಕಾಣಲಿಕ್ಕೆ, ದೇವರನ್ನು ಹುಡುಕಿ ಬರೋರಿಗೆ ಈ ಒಂದು ಪವಿತ್ರ ಸಾನ್ನಿಧ್ಯ ಕೂಡ ಅವರಿಗೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಅನುಕೂಲ ಆಗಬೇಕು. ಹಾಗೆಯೇ ಇಲ್ಲಿನ ಸುತ್ತ ಹೊರಗಿನ ಒಂದು ವಾತಾವರಣ ಕೂಡ ಅದಕ್ಕೆ ಒಂದು ಪೂರಕವಾಗಿರಬೇಕು. ಆ ಒಂದು ನಿಟ್ಟಿನಲ್ಲಿ ನಾನು ಶ್ರಮ ಪಡ್ತಾ ಇದ್ದೇನೆ. ಅದೇ ನನ್ನ ಆಸೆ, ಅದೇ ನನ್ನ ಒಂದು ಗುರಿ, ಅದನ್ನು ನಡೆಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಸರ್, ಈಗ ಕ್ರಿಸ್ಮಸ್ಸಿಂದ ಒಂದು ಸಂದೇಶ ಹೇಳಿ. ಪವಿತ್ರ ಶ್ರೀ ಗ್ರಂಥ ಬೈಬಲ್ನ ಹೊಸ ಒಡಂಬಡಿಕೆಯ ಸಂತ ಯೋವಾನರು ಬರೆದ ಶುಭ ಸಂದೇಶದ ಮೊದಲನೇ ಅಧ್ಯಾಯ 13ನೆಯ ವಾಕ್ಯವನ್ನು ನಾವು ಓದುವಾಗ ನಮಗೆ ತಿಳಿಯಪಡೋದಿಷ್ಟು. ದೇವರು ಈ ಮನುಕುಲವನ್ನು ಎಷ್ಟು ಪ್ರೀತಿಸ್ತೆಂದರೆ ಅವರು ತಮ್ಮ ಏಕೈಕ ಪುತ್ರನನ್ನೇ ನಮ್ಮ ಮಧ್ಯೆ ಜೀವಿಸಲಿಕ್ಕೆ ಕಳಿಸಿದರು. ಅಂದರೆ ಮನುಷ್ಯಾವತಾರದ ಮೂಲಕ ನಮ್ಮ ಮಧ್ಯೆ ಜೀವಿಸಲು ಅವರನ್ನು ಕಳಿಸಿಕೊಟ್ರು. ಅಂದರೆ ಅವರ ಪ್ರೀತಿ ಅಷ್ಟೊಂದು ಅಗಾಧವಾದದ್ದು. ಎಷ್ಟರ ಮಟ್ಟಿಗೆ ಅಂತೇಳಿದ್ರೆ ತನ್ನ ಮಗನನ್ನೇ ತ್ಯಾಗ ಮಾಡುವಂಥ ಒಂದು ಸನ್ನಿವೇಶ ಅದು. ಆದ್ದರಿಂದ ಆ ಪ್ರೀತಿಯ ಒಂದು ಪ್ರತೀಕವೇ ಈ ಕ್ರಿಸ್ಮಸ್ ಹಬ್ಬದ ಆಚರಣೆ.
ಕ್ರಿಸ್ಮಸ್ ಅಂದ ತಕ್ಷಣ ನಾವು ಕೇವಲ ವರನೋಟಕ್ಕೆ ನೋಡುವ ಎಲ್ಲ ಜಗಜಗಿಸುವ ವರ್ಣಮಯವಾದ ದೀಪಾಲಂಕಾರ ಆಗಲಿ, ಹೊಸ ಬಟ್ಟೆಗಳಾಗಲಿ, ನಾವು ಮಾಡಿಕೊಳ್ಳುವ ತಿಂಡಿ ತಿನಿಸುಗಳಾಗಲಿ, ನಾವು ಶುಭ ಕೋರುವುದು, ಗೋದಲಿ, ಕ್ರಿಸ್ಮಸ್ ತಾತ ಮತ್ತು ಕ್ರಿಸ್ಮಸ್ ಭಜನೆಗಳನ್ನು ಆಡಿ ಅದನ್ನು ಮುಗಿಸುವಂಥದ್ದಲ್ಲ, ಅದು ನಮ್ಮ ಹೃದಯದಲ್ಲಿ ಹಾಕಬೇಕು, ಹೃದಯದಲ್ಲಿ ಆಗಬೇಕು. ದೇವರು ತಮ್ಮ ಪ್ರೀತಿಯನ್ನು ಹೇಗೆ ನಮ್ಮೊಡನೆ ಹಂಚಿಕೊಂಡ್ರೋ ಅದೇ ರೀತಿ ನಾವು ಸಹ ಆ ಪ್ರೀತಿಯನ್ನು ಇತರರೊಡನೆ ಹಂಚಿಕೊಳ್ಳುವರಾದಾಗ ಮಾತ್ರ ಆ ಒಂದು ಕ್ರಿಸ್ತ ಜಯಂತಿಗೆ ಅರ್ಥ ಆಗುತ್ತೆ. ಆದ್ದರಿಂದ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ಳೋದು ಅಥವಾ ಕಳಕಳಿಯ ಒಂದು ಪ್ರಾರ್ಥನೆ ಏನಂತ ಹೇಳಿದ್ರೆ, ಇಂದಿನ ಜಗತ್ತಿನಲ್ಲಿ ನಾವು ನೋಡ್ತಿದ್ದೇವೆ ಕ್ರಿಸ್ಮಸ್ ಅಂದ ತಕ್ಷಣ ಎಲ್ಲರಿಗೂ ಅದೊಂದು ಕಮರ್ಷಿಯಲ್ ಆಗಿಬಿಟ್ಟಿದೆ, ಒಂದು ವ್ಯಾಪಾರ ಆಗಿಬಿಟ್ಟಿದೆ. ಅದನ್ನು ಯಾವ ರೀತಿ ಎಲ್ಲರ ಒಂದು ಆಕರ್ಷಣೆಗೆ ಏನೆಲ್ಲ ಮಾಡಿ ಅದರಿಂದ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡುವಂಥ ಇದು. ಆದರೆ ನಿಜವಾದ ಅರ್ಥ ಏನಿದೆ ಅಂತ ಹೇಳಿದ್ರೆ, ದೇವರು ಈ ಮನುಷ್ಯನ ಆ ಒಂದು ಕಷ್ಟವನ್ನು ಅಥವಾ ಮನುಷ್ಯ ಆ ಒಂದು ಪಾಪಕ್ಕೆ ಬಲಿಯಾಗಿ ಪಾಪದಿಂದ ಸಿಗುವ ಒಂದು ಸಂಭಾವನೆ ಏನಂತ ಹೇಳಿದ್ರೆ ಮೃತ್ಯು, ಅದರಿಂದ ನಮ್ಮನ್ನು ತಪ್ಪಿಸ್ಲಿಕ್ಕಾಗಿ ಬಿಡುಗಡೆ ಕೊಳಿಸೋದಕ್ಕಾಗಿ ಅವರು ನಮ್ಮಲ್ಲಿ ಬಂದು ನೆಲೆಸಿದರು, ನಮ್ಮಲ್ಲಿ ಅವರು ಬಂದು ಜೀವಿಸಿದರು. ಅದಕ್ಕಾಗಿಯೇ ನಾವು ಪ್ರತಿ ವರ್ಷ ಇದನ್ನು ಆಚರಿಸುವಾಗ ದೇವರು ಅದನ್ನು ನೆನಪು ಮಾಡಿಕೊಡ್ತಾರೆ. ಇದು ಬರೀ ಕೇವಲ ಬಾಹ್ಯ ಆಡಂಬರದ ಒಂದು ಆಚರಣೆಯಲ್ಲ, ಇದು ಜೀವನ, ಅದು ಜೀವನ ಆಗಬೇಕು. ಪ್ರತಿ ಒಂದು ವರ್ಷ ಅದನ್ನು ದೇವರು ನಮಗೆ ನೆನಪಿಸ್ತಾರೆ, ಈ ಒಂದು ಹಬ್ಬದ ಆಚರಣೆ ಮೂಲಕ ಅದನ್ನು ನೆನಪಿಸ್ಕೊಳ್ತಾ ನಾವು ದೇವರಂತಾಗಬೇಕು. ಸಂತ ಅಗಸ್ಟಿನರು ಹೇಳ್ತಾರೆ, ಮಾನವರು ದೇವರಂತಾಗಲು ಅಂತ. ಆದ್ದರಿಂದ ನಾವು ಈ ಒಂದು ಹಬ್ಬವನ್ನು ಆಚರಿಸುವಾಗ ಈ ಒಂದು ಸಂದೇಶವನ್ನು ಮನಸ್ಸಿನಲ್ಲಿ ಯಾವಾಗಲೂ ಇಟ್ಟುಕೊಂಡು ನಾವು ಜೀವಿಸಲಿಕ್ಕೆ ಕಲಿಬೇಕು, ಅದೇ ನನ್ನ ಪ್ರಾರ್ಥನೆ. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯಲ್ಲಿ ಸ್ಥಗಿತಗೊಂಡ ರಸ್ತೆ ಕಾಮಗಾರಿಯ ಪರಿಣಾಮ ಧೂಳಿನಿಂದ ನರಕಯಾತನೆ ಅನುಭವಿಸುತ್ತಿರುವ ಸಾರ್ವಜನಿಕರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಹಾಸಂಸ್ಥಾನ ಮಠ ಇರುವಂತಹ ಕ್ಷೇತ್ರ. ಇಲ್ಲಿಗೆ ಬರುವಂತಹ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ 1 ಕೋಟಿ ಮತ್ತು 8 ಕೋಟಿ ಪ್ರತ್ಯೇಕ ಕಾಮಗಾರಿಗೆ ಮಂಜೂರಾತಿ ನೀಡಿದೆ. 2018 ಪಟ್ಟನಾಯಕನಹಳ್ಳಿ ಬಸ್ಸು ನಿಲ್ದಾಣದ 150 ಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ ರೂಪಾಯಿ ಹಣ ಮಂಜೂರಾಗಿತ್ತು. ಅದರಂತೆ ಕಾಮಗಾರಿ ಆರಂಭಿಸಿದ ಗುತ್ತಿಗೆದಾರ ಹಳೆ ರಸ್ತೆಯನ್ನು ಹಗೆದು ರಸ್ತೆಯ ಅಕ್ಕಪಕ್ಕ ಬಾಕ್ಸ್ ಚರಂಡಿ ಕಾಮಗಾರಿ ಮುಗಿಸಿ ಈ ಹಿಂದೆ ಇದ್ದ ಡಾಂಬರ್ ರಸ್ತೆಯನ್ನು ಕಿತ್ತುಹಾಕಿ ಶೀಘ್ರದಲ್ಲಿ ಡಾಂಬರೀಕರಣ ಕಾಮಗಾರಿ ಮುಗಿಸುತ್ತೇವೆ ಎಂದು ಹೇಳಿ ಹೋದ ಗುತ್ತಿಗೆದಾರ ವರ್ಷ ಕಳೆದರೂ ಇತ್ತ ಸುಳಿದಿಲ್ಲ. ಈಗ ರಸ್ತೆ ಸಂಪೂರ್ಣ ಮಣ್ಣಿನ ರಸ್ತೆಯಾಗಿದ್ದು ಬಸ್ಸು ಲಾರಿ ಸೇರಿದಂತೆ ವಾಹನಗಳು ಬಂದರೆ ಬಸ್ ಸ್ಟ್ಯಾಂಡ್ ಧೂಳುಮಯವಾಗುತ್ತದೆ. ಇದರಿಂದ ನಿತ್ಯ ಶಾಲಾ ಕಾಲೇಜುಗಳಿಗೆ ಬರುವಂತಹ ವಿದ್ಯಾರ್ಥಿಗಳು, ಆಸ್ಪತ್ರೆಗೆ ಬರುವಂತಹ ವೃದ್ಧರು, ಪ್ರಯಾಣಿಕರು ಈ ಧೂಳಿನಿಂದ ನರಕಯಾತನೆ ಅನುಭವಿಸುವಂತಾಗಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಲು ಮುಂದಾಗಲಿ. ನವೀನ್ ಅಂತ ಹೇಳ್ಬಿಟ್ಟು ಆಟೋ ಡ್ರೈವರು, ಇದು ರೋಡ್ ಬಂದ್ಬಿಟ್ಟು 1 ವರ್ಷ ಆಯಿತು ಕಿತ್ಬಿಟ್ಟು. ಇಲ್ಲಿ ಬಸ್ಗಳು ಬಂದರೆ ವಿಪರೀತ ಧೂಳು ಬರ್ತಿದೆ, ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ, ಚಿಕ್ಕ ಪಾಪುಗಳೆಲ್ಲ ಬಸ್ಸಲ್ಲಿ ತೊಂದರೆ ಆಗ್ತಿದೆ, ಮತ್ತು ಆ ಧೂಳಿಂದ ಅನೇಕ ಕಾಯಿಲೆಗಳಾಗ್ತಿದೆ. ಚರಂಡಿ ಮಾಡಿದ್ದಾರೆ, ಚರಂಡಿಲಿ ಒಂದು ನೀರು ಸಮೇತ ಆಚೆಗೆ ಹೋಗ್ತಾ ಇಲ್ಲ, ಮಳೆ ಬಂದುಬಿಟ್ರೆ ನೀರಲ್ಲಿ ಇಲ್ಲೇ ನಿಲ್ಲುತ್ತೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಣ್ಣು ಗಾಲದಲ್ಲ ನೋಡೋದು ತಿರ್ಗಿ ಅದ್ರ ಮೇಲೆ Thank you.
ಈ ಬಗ್ಗೆ ಶ್ರೀ ಟಿವಿ ತಂಡ ಎಡಬ್ಲ್ಯೂ ಮಲ್ಲೇಶ್ ಅವರನ್ನು ಮಾತನಾಡಿಸಿದಾಗ, ಹಲೋ ಸರ್ ನಮಸ್ತೆ, ನಾನು ವಿನೋದ್ ಕುಮಾರ್ ಶ್ರೀ ಟಿವಿಯಿಂದ ಮಾತಾಡ್ತಿರೋದು. ವಿನೋದ್ ಕುಮಾರ್ ಮಾತಾಡ್ತಿದ್ದೆ ಸರ್. ಅದೇ ಪಟ್ನಾಕ್ನಲ್ಲಿದ್ದು ಒಂದು ಕಾಮಗಾರಿ ಹಂಗೆ ಸ್ಟಾಪ್ ಆಗಿಬಿಟ್ಟು ಒಂದು ವರ್ಷ ಆದರೂ ಮತ್ತೆ ಬಂದೇ ಇಲ್ಲ ಅಂತ, ಅದು ಮಾಡಿಲ್ಲ. ಬೇರೆ ಇನ್ನೊಂದು ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇದೆ, ಅದು ಕಂಟಿನ್ಯೂಷನ್ ಅದನ್ನು ಮಾಡ್ತೀವಿ ಸರ್. 8 ಕ್ರೋರ್ಸ್ ನ ಪ್ರೋಗ್ರೆಸ್ ಅಲ್ಲಿ ಇದೆ, ಬಟ್ 1 ಕ್ರೋರ್ ದು ಸ್ಟಾರ್ಟ್ ಮಾಡಿ ಅದನ್ನ ಈಗ ಅಲ್ಲಿ ಸ್ವಲ್ಪ ಇದಿತ್ತಲ್ಲ, ಇವ್ರು ಮಾಡೋದ ಅವ್ರು ಮಾಡೋದ ಅಂತ ಒಂದು ಪ್ರಾಬ್ಲಮ್ ಇತ್ತಲ್ಲ. ಈಗ ಹಂಗಾಗಿ ಇಬ್ರದ್ದು ಖಾಸಗಿ ಕಾಂಟ್ರಾಕ್ಟರ್ನ ನಮ್ಮ ಎಂಜಿನಿಯರ್ ಕೂತ ಮಾತಾಡಿದ್ದಾರೆ. ಈಗ ಮಾತಾಡಿ ಅವರು 150 meters, ನಾವು 150 meters ಮಾಡಂಗೆ ವ್ಯವಸ್ಥೆ ಆಗಿದೆ. ಅದೀಗ ಅದನ್ನ ಇವರು ಮಾಡ್ತೀನಿ ಅಂದ್ರೆ ಅವರು ಕಂಟಿನ್ಯೂ ಮಾಡ್ತಾರೆ. ಅಲ್ಲೊಂದ್ 2 ಪೋಲ್ ತೆಗಿಬೇಕು, ಪೋಲ್ ತೆಗೆದು ಶುರು ಮಾಡ್ತೀವಿ ಸರ್. ಆಗುತ್ತೆ, ಅದು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಯಾವಾಗ ಮುಗಿಯುತ್ತೆ ಸರ್ ಕಾಮಗಾರಿ? ಈಗ ಜಾತ್ರೆ ಏನ ಇದೆಯಂತಲ್ಲ, ಅಷ್ಟೊಳಗೆ ಮಾಡಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಜಾತ್ರೆ ಒಳಗಡೆ ಅದು ಕಾಮಗಾರಿ ಎಲ್ಲ ಮುಗಿಯುತ್ತೆ, ಯಾಕಂದ್ರೆ ಬಸ್ ಬಹಳ ತೊಂದರೆ ಆಗ್ತಾ ಇದೆ ಅಂತ ಜನಗಳು. ಮಾಡ್ಸೋಣ ಸರ್, ಮಾಡಿಸ್ತೀವಿ. ನಾವು ಅದೇ ಪ್ರಯತ್ನದಲ್ಲೇ ಇದೀವಿ. ಕಾಂಟ್ರಾಕ್ಟರ್ಗಳ ನೋಟಿಸ್ ಕೊಟ್ಟಿದ್ದೀವಿ, ವರ್ಕು ಅಂಡರ್ ಪ್ರೋಗ್ರೆಸ್ಸು ಶುರು ಮಾಡಿಸಿ ಮಾಡಿಸ್ಕೊಡ್ತೀವಿ. ಬಟ್ ಒಂದು ವರ್ಷದವರೆಗೂ ಯಾಕೆ ಅಷ್ಟೊಂದು ಡಿಲೇ ಆಯ್ತು ಅಂತ? ಅದಕ್ಕೆ 1 crore ಕಾಮಗಾರಿ ಶುರು ಮಾಡಿ ಅದ್ರ ಗೊತ್ತಿಲ್ಲ ಸರ್, ಹಳೆ ಇಂಥದ್ದೇನೋ ನೋಡಿ ವಿಚಾರಿಸಿ. ನಾನು ಬಂದಿನ 15 days ಆಯ್ತು. ಪಟ್ನಾಕ್ನಲ್ಲಿ ಜಾತ್ರೆ ಒಳಗೆ ಅದು ಕಂಪ್ಲೀಟ್ ಆಗುತ್ತಲ್ಲ ಸರ್ ಅದು ವರ್ಕ್? ಪಟ್ನಾಕ್ನಲ್ಲಿ ಜಾತ್ರೆ ಒಳಗಡೆ ಈ ವರ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ, ಪೆಂಡಿಂಗ್ ಅಷ್ಟೊಳಗೆ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಸರ್. ಹೇಳಿ ಇಬ್ಬರಿಗೂ ಕಳಿಸಿ ಒಂದ್ಸಲ ಮಾತಾಡೋದ ಫೈನಲೈಸ್ ಮಾಡಿದ್ವಿ, ಶುರು ಮಾಡಿಸ್ತೀವಿ ಸರ್. ಈಗ ಇದಾಗ್ತಿದಂಗೆ ಅವನು ಶುರು ಮಾಡ್ತಾನೆ, ಒಂದ್ 2 ಪೋಲ್ ತೆಗಿಬಹುದು, ತೆಗಿತಿದಂಗೆ ಶುರು ಮಾಡ್ತಾನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ದಿನಾಂಕ 24/12/2019 ಶಿರಾ ನಗರದ ಪಾಂಡುರಂಗ ರುಕ್ಮಿಣಿ ದೇವಸ್ಥಾನದಲ್ಲಿ ಶ್ರೀ 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 ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ಭಜನೆ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 24/12/2019 ಶ್ರೀ ಸೋಪಾನದೇವ ಮಹಾರಾಜರ ಪುಣ್ಯತಿಥಿ ನಿಮಿತ್ತ ಶಿರಾದ ಪಾಂಡುರಂಗ ದೇವಸ್ಥಾನದಲ್ಲಿ ಶ್ರೀ ಜ್ಞಾನೇಶ್ವರಿ ಪಾರಾಯಣ ಸಪ್ತಾಹ ಮತ್ತು ದಿಂಡಿ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ 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 ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನೋಡಿ, 106 ನಾನು ಬಂದು ಕುಡ್ತು, 2 hours ಆಯ್ತು. ಎಷ್ಟು ಚೆನ್ನಾಗಿ ಕೂತ್ಕೊಂಡ್ರಿ ನೀವೆಲ್ಲ, ಯಾರನ್ನೂ ಗಲಾಟೆ ಮಾಡಬೇಡಿ ಅಂತ ಹೇಳಿದ. ನೋಡಿ, ಒಬ್ಬರೇ ಒಬ್ಬರು ಪೊಲೀಸ್ನವರೆಲ್ಲ ಇಲ್ಲಿ, ಪೊಲೀಸ್ ಅಲ್ಲ ಅವ್ರು ಬಂದಿದ್ರು ಅಲ್ಲೆಲ್ಲ ಕೂತ್ಬಿಟ್ಟಿರ್ತಾರಪ್ಪ. ಸದ್ಯಕ್ಕೆ ಇದ್ದಿದ್ದೇ ಇದ್ದ ನೆಮ್ಮದಿ ಅಂದ್ರೆ ನೀವು ಕೆಲವು ಕಾರ್ಯಕ್ರಮಗಳಿಗೆ ಹೋಗ್ಬೇಕು, ಅಲ್ಲಿ ಜನಕ್ಕಿಂತ ಪೊಲೀಸ್ನವ್ರು ಜಾಸ್ತಿ ಇರ್ತಾರೆ. ಆ ನಮೂನೆ ಕಾರ್ಯಕ್ರಮ ಆದ್ರೆ ಇಲ್ಲಿ ನೋಡಿ, ಸೆಲ್ಫ್ ಇಂಪೋಸ್ಡ್ ಡಿಸಿಪ್ಲಿನ್. ಸೆಲ್ಫ್ ಇಂಪೋಸ್ಡ್ ಡಿಸಿಪ್ಲಿನ್ ಅಂದ್ರೇನು? ನಿಮ್ಮ ಮೇಲೆ ನೀವು ನಿಯಂತ್ರಣವನ್ನು ಸಾಧಿಸಿದ್ದೀರಿ. ನೀವು ಒಳ್ಳೆಯದನ್ನು ಪಡೆಯೋದಕ್ಕೆ ಬಂದಂತ ಜೇನು ನೊಣಗಳು. ಜೇನು ನೊಣ ಏನ್ ಮಾಡುತ್ತೆ? ಜೇನನ್ನೇ ಹುಡುಕೊಂಡು ಹೋಗುತ್ತೆ, ಜೇನನ್ನೇ ಆಸ್ವಾದಿಸುತ್ತೆ, ತನ್ನ ಜೇನು ನೊಣದ ತನವನ್ನ ಕಾಪಾಡಿಕೊಳ್ಳುತ್ತೆ. ಸತ್ಸಂಗ ಅಂದ್ರೆ ಹಾಗೆ, ಅಂತಹ ಒಂದು ಪವಿತ್ರವಾದ ಕಾರ್ಯ ಇಲ್ಲಿ ನಡೀತು. ಒಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಂತ ಹೇಳಿದೆ. ಪ್ರೀತಿ ಎಲ್ಲಿರುತ್ತೆ, ವಿಶ್ವಾಸ ಎಲ್ಲಿರುತ್ತೆ ಅನ್ನೋದಕ್ಕೆ ಈ ಘಟನೆ. ಇಂಗ್ಲಿಷ್ ನ ಒಂದು ಪುಸ್ತಕ ಇದೆ, ಅದರ ಹೆಸರು ಚಿಕನ್ ಸೂಪ್ ಫಾರ್ ದಿ ಸೋಲ್ ಅಂತ. ನಾನ್ ವೆಜಿಟೇರಿಯನ್ ಆಗಿ ಏನು ಊಹೆ ಮಾಡ್ಕೊಳಕ್ ಹೋಗ್ಬೇಡಿ, ಪುಸ್ತಕದ ಹೆಸರು ಅದು ಚಿಕನ್ ಸೂಪ್ ಫಾರ್ ದಿ ಸೋಲ್ ಅಂತ. ಪುಟ್ಟ ಪುಟ್ಟ ಘಟನೆಗಳ ಮೂಲಕ ಜೀವನಕ್ಕೆ ಒಂದು ತತ್ವವನ್ನು ಕೊಡುವಂತಹ ಒಂದು ಸಂಗ್ರಹದ ಪುಸ್ತಕ, ಸೊಗಸಾದ ಪುಸ್ತಕ ಅದು. ಅದರಲ್ಲಿ ಒಂದು ಕತೆ ಬರುತ್ತೆ, ಒಬ್ಬ ಶ್ರೀಮಂತ ಯುರೋಪ್ ನಲ್ಲಿ ನಡೆದ ಘಟನೆ. ಅವನು ತನ್ನ ಸಿಟಿಯಲ್ಲಿ ಕಾರಿನಲ್ಲಿ ಬರ್ತಾನೆ, ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ತಾನೆ, ಕಾರಿನಿಂದ ಇಳಿತಾನೆ. ಎದುರುಗಡೆ ಒಂದು ಸ್ಲಮ್ ಮಗು, ಚಿಕ್ಕ ಮಗು, 6-7 years ಇರ್ಬೋದು ಆ ಮಗುಗೆ. ಆ ಮಗು ನಿಂತ್ಕೊಂಡು ಆಶ್ಚರ್ಯವಾಗಿ ನೋಡ್ತಾ ಇರುತ್ತೆ ಇವನನ್ನ. ಆ ಮಗು ತಲೆಯಲ್ಲಿ ಇರ್ತಕ್ಕಂತ ಕೂದಲೆಲ್ಲ ಗಂಟು, ಮುಖ ತೊಳೆದು 8 days ಆಗಿದೆ, ಹಾಕೊಂಡಿರೋ ಬಟ್ಟೆ ಹರಿದು ಹೋಗಿದೆ, ಆ ಮಗುವಿನ ಸಿಂಬಳ ಕೂಡ ಸೋರ್ತಾ ಇದೆ, ಅದು ಹಾಗೇ ನೋಡ್ತಾ ಇದೆ. ಇವನು ಅದನ್ನ ಪ್ರೀತಿಯಿಂದ ನೋಡ್ತಾನೆ. ಬೋತ್ ಆರ್ ಸ್ಟ್ರೇಂಜರ್ಸ್ ಟು ಈಚ್ ಅದರ್. ಅವನು ಇವನು ಸ್ಟ್ರೇಂಜರ್, ಇವನು ಅವನಿಗೆ ಸ್ಟ್ರೇಂಜರು. ಆಗ ಹಾಗೆ ನೋಡ್ತಾನೆ, ಅವನು ಸ್ವಲ್ಪ ಹತ್ರ ಹೋಗ್ತಾನೆ, ಗುಡ್ ಮಾರ್ನಿಂಗ್ ಅಂತ ನಮ್ಮ ಮಗುನ. ಆ ಮಗು ಮತ್ತೆ ಆಶ್ಚರ್ಯ ನೋಡುತ್ತೆ, ಇಷ್ಟು ಚೆನ್ನಾಗಿರೋ ನಮ್ಗೆ ಯಾರು ಗುಡ್ ಮಾರ್ನಿಂಗ್ ಹೇಳೇ ಇಲ್ಲ ನಮ್ಮ ಊರಿನಲ್ಲಿ, ಇವರು ಹೇಳ್ತಾ ಇದ್ದಾರೆ. ಆ ಮಗು ಹಾಗೇ ನೋಡ್ತಾ ಇತ್ತು, ಸೇ ಗುಡ್ ಮಾರ್ನಿಂಗ್ ಅಂತಾನೆ. ಆಗ ಮತ್ತೆ ನೋಡುತ್ತೆ, ಆಶ್ಚರ್ಯವಾಗೇ ಇದೆ, ಅದಕ್ಕೆ ದೊಡ್ಡ ಸರ್ಪ್ರೈಸ್. ಅದರ ಹತ್ರ ಅಂತಾನ, ವಿಲ್ ಯು ಪ್ಲೀಸ್ ಕಮ್ ವಿತ್ ಮೀ
ನೈಸ್ ಟು ಮೀಟ್ ಯು, ಶೇಕ್ ಹ್ಯಾಂಡ್ ಮಾಡ್ತಾರೆ. ವಿಲ್ ಯು ಪ್ಲೀಸ್ ಕಮ್ ವಿತ್ ಮೀ ಟು ವೇ, ಎಲ್ಲಿಗೆ ಯು ಪ್ಲೀಸ್ ಕಮ್ ವಿತ್ ಮೀ. ಅವನು ಆ ಮಗುನ ಎತ್ಕೊಳ್ತಾನೆ, ಒಂದು ಕ್ಷಣದಲ್ಲಿ ಅವ್ನ ಮನಸ್ಸು ಕರಗುತ್ತೆ, ಆ ಮಗುನ ಎತ್ಕೊಳ್ತಾನೆ, ರೋಡ್ ಕ್ರಾಸ್ ಮಾಡ್ತಾನೆ, ಎದುರುಗಡೆ ಒಂದು ಒಳ್ಳೆ ರೆಡಿಮೇಡ್ ಶಾಪ್ ಬಟ್ಟೆಗಳು ಕ್ಲಾತ್, ಅಲ್ಲಿ ಹೋಗ್ತಾನೆ, ಅಲ್ಲಿ ವಾಶ್ ಬೇಸಿನ ಎಲ್ಲ ಮಗು ಮುಖ ಎಲ್ಲ ಕ್ಲೀನ್ ಮಾಡ್ತಾನೆ, ಅಲ್ಲೇ ಇದ್ದಂತಹ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿ ತಲೆಯಲ್ಲಿದ್ದ ಗಂಟುಗಳನ್ನು ಕಡಿಮೆ ಮಾಡಿ ಬಾಚಿಸ್ತಾನೆ, ಆ ಮಗು ಸುಂದರವಾಗಿ ಕಾಣೋ ಹಾಗೆ ಬಾಚಿಸ್ತಾನೆ, ಕನ್ನಡಿನಲ್ಲಿ ಆ ಮಗು ತೋರಿಸ್ತಾನೆ, ಆಮೇಲೆ ಎರಡರ ಜೊತೆ ಬಟ್ಟೆ ತಗೊಳ್ತಾನೆ, ಒಂದು ಜೊತೆ ಪ್ಯಾಕ್ ಆಗುತ್ತೆ, ಒಂದು ಜೊತೆ ಮಗುಗೆ ಹಾಕ್ತಾನೆ ಆ ಹೊಸ ಬಟ್ಟೆ, ಹಳೆ ಬಟ್ಟೆ ಪ್ಯಾಕ್ ಮಾಡಿ ಇನ್ನೊಂದು ಬಾಕ್ಸಲ್ಲಿ ಹಾಕ್ಕೊಡ್ತಾನೆ, ಆ ಮಗುನ ಎತ್ಕೊಂಡು ಕನ್ನಡಿ ಮುಂದೆ ಕರ್ಕೊಂಡ್ಬಂದು ಹೂ ಇಸ್ ಹೀ ಅಂತ ತೋರಿಸ್ತಾನೆ. ಆ ಮಗು ಮೀ ಅನ್ನತ್ತೆ, ನಾನು ಅಷ್ಟು ಪ್ರೀತಿಯಿಂದ ತನ್ನಂತ ನೋಡ್ಕೊಂಡಿದ್ದೇ ಇಲ್ಲ. ಪಕ್ಕದ ಅಂಗಡಿಗೆ ಹೋಗ್ತಾನೆ, ಸ್ವೀಟ್ ಪ್ಯಾಕೆಟ್ ಕಟ್ಸ್ಕೊಡ್ತಾನೆ, ಅದನ್ನು ತಗೊಂಡು ನನ್ನ ಕಾರ್ವರೆಗೂ ಬರ್ತಾನೆ, ಆ ಕಾರ್ ಹತ್ರ ಬಂದು ಮಗುನ ಇಳಿಸ್ತಾನೆ, ಇಳಿಸಿ ತಾನು ಮಂಡಿ ಊರಿ ಆ ಮಗುವಿನ ಎರಡೂ ಕೆನ್ನೆಗಳನ್ನ ಹೀಗೆ ನೇವರಿಸ್ತಾ ಇನ್ನೊಂದು ಜೊತೆ ಹೊಸ ಬಟ್ಟೆ ಅದ್ರ ಜೊತೆ ಸ್ವೀಟ್ ಪ್ಯಾಕೆಟ್ ಆ ಮಗು ಕೊಟ್ಟು ಕಣ್ಣಲ್ಲೇ ಕಣ್ಣಿಟ್ಟು ಆ ಮಗು ನನ್ನ ಪ್ರಶ್ನೆ ಕೇಳ್ತಾನೆ, ಆರ್ ಯು ಹ್ಯಾಪಿ, ಆರ್ ಯು ಹ್ಯಾಪಿ, ನಿನಗೆ ಖುಷಿ ಆಯ್ತಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾನೆ ಮಗುನ. ಆ ಮಗು ಆತನ ಹೆಗಲ ಮೇಲೆ ಕೈ ಹಾಕಿ ಆರ್ ಯು ಗಾಡ್ ಅನ್ನತ್ತೆ. ಇವನು ಕೇಳಿದ್ದೇನೋ, ನೀನು ಖುಷಿ ಆಯ್ತಾ, ಆರ್ ಯು ಹ್ಯಾಪಿ? ಆದ್ರೆ ಆ ಮಗು ಇನ್ನೂ ಅದೇ ಆಶ್ಚರ್ಯದ ಸನ್ನಿವೇಶದಲ್ಲಿ ಆಚೆ ಬಂದೇ ಇಲ್ಲ ಮಗು. ಅದು ಜೀವನದಲ್ಲಿ ನಡೀತಾನೆ ಇರೋದು ಒಂದು ಘಟನೆ ನಡೆದೋಯ್ತು. ಯಾವಾಗ ಆ ಮಗು ಆರ್ ಯು ಗಾಡ್ ಅಂತಂತಲ್ಲೋ, ಆಗ ಈತನಿಗೆ ಬಿಕ್ಕಿ ಬಿಕ್ಕಿ ಅಳುವಂತಾಗತ್ತೆ. ಆ ಮಗು ಅಷ್ಟೊಂದು ಜೋರಾಗಿ ಅತ್ತುಬಿಡ್ತಾನೆ, ಯಾಕೆಂದ್ರೆ ಅವನ ಜೀವನದಲ್ಲಿ ಉಂಡವರಿಗೆಲ್ಲ ಕೊಟ್ಟ ಸಾಲಗಳಿಗೆ ಅವನಿಗೆ ಬ್ಯಾಕ್ ಸ್ಟಾಪಿಂಗ್ ಆಗಿರುತ್ತೆ. ಸಾಲ ತಗೊಂಡವರೆಲ್ಲ ಕೈ ಎತ್ತಿಬಿಟ್ಟಿರ್ತಾರೆ. ಕೈ ಎತ್ತೋದು ನನಗೆಲ್ಲ ಗೊತ್ತಿಲ್ಲ, ಕೈ ಎತ್ತೋದು, ಕೈ ಎತ್ತೋದೆಲ್ಲ ಗೊತ್ತಿದೆ. ಇರಲಿ ಹುಷಾರಾಗಿರ್ತಾರೆ, ಒಂದು ಚೂಣಿಯಲ್ಲಿ ಕೊಡ್ತು. ಹಾಗಾಗಿ ಆರ್ ಯು ಗಾಡ್ ಅಂದಾಗ ಅವನ ಮನ್ಸು ಕರೀತಲ್ಲ, ಕಣ್ಣಲ್ಲಿ ನೀರು ಬಂತಲ್ಲ, ಆ ಮಗುವನ್ನು ರೋಡ್ ದಾಟಿಸಿ ಅವನ ಮನೆಗೆ ಹೋಗ್ತಾನೆ. ತನ್ನ ಸ್ಮೃತಿಯಲ್ಲಿ ಬರೀತಾನ, ನಾನು ಎಷ್ಟು ಜನರೊಂದಿಗೆ ಓಡಾಡಿದೆ, ನಾನು ಆ ಮಗು ಒಂದು ಥ್ಯಾಂಕ್ಸ್ ಹೇಳಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಆದರೆ ಆ ಮಗು ನನಗೆ ದೇವರ ಸ್ಥಾನವನ್ನೇ ಕೊಟ್ಬಿಡ್ತು. ವೇರ್ ಡಸ್ ದಿ ಲವ್ ಲೈಸ್ ಅಂತ ಬರೀತಾನೆ, ನಿಜವಾದ ಪ್ರೀತಿ ಎಲ್ಲಿದೆ? ಇದು ಅಂತಃಕರಣಕ್ಕೆ ಸಂಬಂಧಪಟ್ಟ ಪ್ರೀತಿ. ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮಲ್ಲಿ ಆಗಮಶಾಸ್ತ್ರ, ವೇದಗಳು, ಉಪನಿಷತ್ತುಗಳು, ಭಕ್ತಿಶಾಸ್ತ್ರ, ಪುರಾಣಗಳೆಲ್ಲ ಬಂದಿದೆ. ದೇವರನ್ನು ಮೆಚ್ಚಿಕೊಂಡವನು ಎಂದೂ ಕೂಡ ಅವನು ಅಸಹಾಯಕನಾಗೋದಿಲ್ಲ, ಜೀವನದಲ್ಲಿ ಅವನು ಕಳ್ಕೊಳ್ಳೋದಿಲ್ಲ, ಅವನೆಲ್ಲವನ್ನೂ ಪಡ್ಕೊಳ್ತಾನೆ, ಶುದ್ಧ ಜೀವನ ನಡೆಸ್ತಾನೆ, ಪವಿತ್ರ ಜೀವನ ನಡೆಸ್ತಾನೆ, ಯೋಗ್ಯವಾದ ಮೌಲ್ಯಗಳ ಜೀವನ ನಡೆಸ್ತಾನೆ. ಇದು ಅನಾದಿ ಕಾಲದಿಂದಲೂ ಬಂದಂತಹ ನಂಬಿಕೆ. ಇದೀ ಪ್ರಪಂಚದಲ್ಲಿ ಕಟ್ಟ ಕಡೆ ದಿವಸ ಸೂರ್ಯ ಹೋಗ್ತಾನಲ್ಲ, ಅವತ್ತಿನವರೆಗೂ ಇರುತ್ತೆ. ಯಾಕೆಂದ್ರೆ ಈ ನಂಬಿಕೆಯಲ್ಲಿ ಶಕ್ತಿ ಇದೆ, ಭರವಸೆ ಇದೆ, ಪ್ರಾಮಾಣಿಕತೆ ಇದೆ. ಅದಕ್ಕಾಗಿ ದೇವರ ಹೆಸರಿನಲ್ಲಿ ನಾವೆಲ್ಲ ಒಂದಾಗ್ತೇವೆ. ಅಡಿಯಲ್ಲಿ ಇವತ್ತು ದಿಂಡಿ ಉತ್ಸವ ಹಾಗೂ ವಿಶೇಷವಾಗಿ ಜ್ಞಾನೇಶ್ವರಿಯ ಪಾರಾಯಣ ಸಪ್ತಾಹದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುವಂತೆ ಅವಕಾಶ ಕೊಟ್ಟರು, ಬಹಳ ಸಂತೋಷಪಟ್ಟಿದ್ದೇನೆ. ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಯಶಸ್ವಿಯಾಗಲಿ ಮತ್ತು ಈ ಒಂದು ಜಾಗಕ್ಕೆ ಬರೋದಂದ್ರೆ ಬಹಳ ಸಂತೋಷ ಅಂತ ನಮ್ಮ ಶಿವಾಚಾರ್ಯ ಸತ್ತ ಮಗನ ಕಾಲಕ್ಕೂ ನಾವು ಬರಬೇಕಾದ್ರೆ ಚೆನ್ನಾಗಿಟ್ಕೊಂಡು ಆ ಒಂದು ಪರಂಪರೆ ಆಗಿದೆ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಒಂದು ಸತ್ಸಂಗದಲ್ಲಿ ಭಾಗಿಗಳಾಗಿ ನೀವೆಲ್ಲರೂ ಕೂಡ ನಿಜವಾಗಲೂ ಧನ್ಯತೆಯಿಂದ ಸಂತೋಷವಾಗಿದ್ದೀರಿ. ಭಗವಂತನಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಈ ವಾಕ್ಪುಷ್ಪಗಳನ್ನು ಭಗವಂತನ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಾಳೆ ದಿವಸ ತುಮಕೂರಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಖಂಡ ಲಲಿತಾ ಸಹಸ್ರನಾಮ ಇದೆ. ಬ್ಯಾಚ್ ಬೈ ಬ್ಯಾಚ್ ಇರುತ್ತೆ, ಯಾರು ಯಾವ ಬ್ಯಾಚಿಗೆ ಬೇಕಾದ್ರೂ ಬಂದು ಸೇರಿಕೊಂಡು ಹೇಳ್ಬೋದು. ಅದರ ಏರ್ಪಾಡುಗಳು ತುಂಬ ಕಾರ್ಯಕ್ರಮಗಳಿರೋದ್ರಿಂದ ನಂಬದಂತ ದಿವಸ ಅಂತ ಒಂದು ದಿವಸದಲ್ಲಿ ನಾವು ಪಾಂಡುರಂಗನ ಒಂದು ಸನ್ನಿಧಿಯಲ್ಲಿ ನಮ್ಮ ವೀರೇಶಾನಂದ ಸ್ವಾಮೀಜಿಯವರ ಒಂದು ಪ್ರವಚನ ಭಕ್ತಿಗೀತೆ
ಹಾಗೂ ಜ್ಞಾನೇಶ್ವರಿ ಪಾರಾಯಣದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿಜವಾಗ್ಲೂ ನಮ್ಮ ಒಂದು ಸಮಾಜದ ಶ್ರೇಯಸ್ಸು ಅಂತಕ್ಕಂಥ ಒಂದು ವಿಚಾರನ ನಾನಿನ್ನು ಒಂದು ಸಭೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸ್ವಾಮೀಜಿ ಅವರು ನಮಗೆ ಅನುಮತಿ ಕೊಡಬೇಕಾದ್ರೆ ಅವ್ರು ಹೇಳಿದ್ರು ನನಗೆ ಒಂದು ಕಾಲು ಗಂಟೆ ಮೇಲೆ ಕುತ್ಕೊಳ್ಳೋದಕ್ಕೆ ಇಲ್ಲ ಅಂತ. ಆದರೆ ನಿಮ್ಮೆಲ್ಲರ ಒಂದು ಭಾವವನ್ನು ನೋಡಿ ಅವರು ಉರಿದುಂಬಿ 2 ಗಂಟೆ ಕಾಲ ಅವರು ತುಂಬ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದಾರೆ. ಅದಕ್ಕೆ ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ಅವ್ರಿಗೆ ಹುಮ್ಮಸ್ಸು ಬರೋದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಒಂದು ಪ್ರೋತ್ಸಾಹದಂಥ ಸೈಲೆಂಟ್ ಆಗಿದ್ದು ನೀವು ನೋಡ್ತಾ ಇರ್ತಕ್ಕಂಥ ಒಂದು ರೀತಿ ನೀತಿನ ಅವರಿಗೆ ಒಂದು ತುಂಬ ಮೆಚ್ಚುಗೆಯಾಗಿ ಅವರ ನೋವನ್ನು ಮರೆತು, ಕಾರಣ ಇಷ್ಟೇ ಅವ್ರಿಗೆ ಬ್ಯಾಕ್ ಪೇನ್ ಇದೆ, ನಾನೇ ಕೂಡ ಡಾಕ್ಟ್ರಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದಾಗಲೂ ಕೂಡ ಅವರು ತುಂಬ ನಮ್ಮ ಬಗ್ಗೆ ಒಂದು ಅಭಿಮಾನವನ್ನು ಇಟ್ಟು ಅವ್ರು ಕುತ್ಕೊಳ್ಳೋದಕ್ಕಾಗೋದಿಲ್ಲ ತುಂಬ ಹೊತ್ತು, ಆದರೂ ಕೂಡ ಈ ಒಂದು ದೈವ ಸನ್ನಿಧಿಯಲ್ಲಿ ಬಂದು ನಮ್ಮ ಸಮಾಜದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನಕ್ಕೆ ನಾವು ಯಾವತ್ತೂ ಅವ್ರಿಗೆ ಚಿರಋಣಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು 7 ದಿವಸದ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕರು ತಾಮೇ ವಾಲಂಟಿಯರ್ ಆಗಿ ಕೊಟ್ಟಿದ್ದಾರೆ. ಕಾರಣ ಮಾಡಿ ವೇದಿಕೆ ಮೊದಲು ಬರಬೇಕು ಶ್ರೀಮತಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.